ಮನೆಯಲ್ಲಿ ಬರಿ ಜಗಳ ಆಗ್ತಿದ್ರೆ ಈ ವಾಸ್ತು ಸಲಹೆ ಪಾಲಿಸಿ. ಮನೆಯಲ್ಲಿ ಶಾಂತಿ, ಸಂಪತ್ತು, ಆರೋಗ್ಯ ಉತ್ತಮವಾಗಿರಬೇಕಂದ್ರೆ ವಾಸ್ತು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಿದ್ರೆ ಅಂತಹ ಆಂತರಿಕ ಕಲಹವನ್ನು ತಪ್ಪಿಸಲು ಈ ವಾಸ್ತು ಸಲಹೆಗಳನ್ನು ಅನುಸರಿಸಿ. ಮನೆಯಲ್ಲಿ ಧೂಪವನ್ನು ಹಚ್ಚಿ, ಮನೆಯಲ್ಲಿ ಸಂಪೂರ್ಣ ಧೂಪವನ್ನು ಹಚ್ಚಿ. ಇದರಿಂದ ಮನೆಯಲ್ಲಿ ದುಃಖಗಳು ದೂರವಾಗುತ್ತವೆ. ಆಂತರಿಕ ಕಲಹ ಮತ್ತು ಅಹಿತಕರವಾದದ್ದೇನೂ ಸಂಭವಿಸುವುದಿಲ್ಲ. ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ಮಾಯವಾಗುತ್ತದೆ, ವಾಸ್ತುದೋಷ ನಿವಾರಣೆಯಾಗುತ್ತದೆ ಮತ್ತು ಜಾತಕದಲ್ಲಿರುವ ಗ್ರಹದೋಷಗಳು ದೂರವಾಗುತ್ತವೆ. ಮನೆಯಲ್ಲಿ ಕರ್ಪೂರವನ್ನು ಬೆಳಗಿಸಿ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಮನೆಯಲ್ಲಿ ಕರ್ಪೂರವನ್ನು ಹಚ್ಚುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಕರ್ಪೂರವು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತದೆ ಮತ್ತು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹರಡುತ್ತದೆ. ದೇಹ ಮತ್ತು ಮನಸ್ಸು ಶುದ್ಧವಾಗುತ್ತದೆ, ಎಲ್ಲ ಒತ್ತಡ ನಿವಾರಣೆಯಾಗುತ್ತದೆ. ಕರ್ಪೂರವನ್ನು ಸುಡುವುದರಿಂದ ದೇವದೋಷ, ಕಾಲಸರ್ಪದೋಷ ನಿವಾರಣೆಯಾಗುತ್ತದೆ. ಮನೆಯಲ್ಲಿ ಧನಾತ್ಮಕ ಶಕ್ತಿ ಮತ್ತು ಶಾಂತಿಗಾಗಿ ಕರ್ಪೂರವನ್ನು ತುಪ್ಪದಲ್ಲಿ ನೆನೆಸಿ ಮತ್ತು ಅದನ್ನು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಹಚ್ಚುವುದು ಇನ್ನೂ ಒಳಿತು. ಉಪ್ಪು ಮತ್ತು ಹರಳೆಣ್ಣೆ. ಉಪ್ಪು ಅಥವಾ ಹರಳೆಣ್ಣೆ ತುಂಬಿದ ಬಟ್ಟಲನ್ನು ಶೌಚಾಲಯದಲ್ಲಿ ಇಡಬೇಕು. ಪ್ರತಿ ತಿಂಗಳು ಈ ಬಟ್ಟಲಿನಲ್ಲಿ ಉಪ್ಪು ಅಥವಾ ಹರಳೆಣ್ಣೆಯನ್ನು ಬದಲಾಯಿಸಿ. ಇದು ಗಾಳಿಯಲ್ಲಿನ ತೇವಾಂಶದ ಜೊತೆಗೆ ಉಪ್ಪು ಸುತ್ತಮುತ್ತಲಿನ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎಂಬ ದಂತಕತೆ ಇದೆ. ಮನೆಯಲ್ಲಿ ಈ ಫೋಟೋಗಳು ಇರಲಿ. ಮನೆಯಲ್ಲಿ ನಗುತ್ತಿರುವ ಕುಟುಂಬದ ಚಿತ್ರಗಳನ್ನು ತಂದು ಅತಿಥಿ ಕೋಣೆಯಲ್ಲಿ ಇರಿಸಿ. ನೀವು ಬೇರೆ ಕುಟುಂಬದ ಚಿತ್ರವನ್ನು ಹಾಕಲು ಬಯಸಿದ್ದರೆ ನೈಋತ್ಯ ಮೂಲೆಯಲ್ಲಿ ನಿಮ್ಮ ಸ್ವಂತ ಕುಟುಂಬದ ಚಿತ್ರವನ್ನು ಸಹ ಹಾಕಬಹುದು. ನಿಮ್ಮ ಕುಟುಂಬದ ಎಲ್ಲ ಸದಸ್ಯರು ಭಾಗಿಯಾಗಬೇಕು ಮತ್ತು ಅವರ ಮುಖಗಳು ಸಂತೋಷವಾಗಿರಬೇಕು. ಪತಿ ಪತ್ನಿಯರ ನಡುವೆ ಉದ್ವಿಗ್ನತೆ ಇದ್ದರೆ ಮತ್ತು ಯಾವುದೇ ಕಾರಣಕ್ಕೂ ನಿಮ್ಮ ನಡುವೆ ಪ್ರೇಮ ಸಂಬಂಧ ಬೆಳೆಯದಿದ್ದರೆ ನಿಮ್ಮ ಮಲಗುವ ಕೋಣೆಯಲ್ಲಿ ರಾಧಾಕೃಷ್ಣರ ಸುಂದರವಾದ ಚಿತ್ರವನ್ನು ಹಾಕಬೇಕು. ಕಾರಣಾಂತರಗಳಿಂದ ರಾಧಾಕೃಷ್ಣರ ಚಿತ್ರ ಹಾಕಲಾಗದಿದ್ದರೆ ಸುಂದರ ಜೋಡಿ ಹಂಸಗಳ ಚಿತ್ರ ಹಾಕಬೇಕು. ಇದರ ಹೊರತಾಗಿ ನೀವು ಹಿಮಾಲಯ, ಶಂಖ ಅಥವಾ ಕೊಳಲಿನ ಚಿತ್ರಗಳನ್ನು ಸಹ ಹಾಕಬಹುದು. ಮಲಗುವ ಕೋಣೆ ಆಗ್ನೇಯ ಮೂಲೆಯಲ್ಲಿದ್ದರೆ ನೀವು ಪೂರ್ವ ಮಧ್ಯ ಗೋಡೆಯ ಮೇಲೆ ಶಾಂತ ಸಾಗರದ ಚಿತ್ರವನ್ನು ಸಹ ಇರಿಸಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನು ಮರೆಯಬೇಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.